ಬೆಳಗಿನ ಬ್ರೇಕ್ಫಾಸ್ಟ್ ಗೆ ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಇರುವ ತಿಂಡಿ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡುತ್ತಾರೆ. ದಿನ ತಿಂಡಿ ತಿಂಡಿನೇ ತಿಂದು ತಿಂದು ಬೇಜಾರಾಗಿರುವ ಸಂದರ್ಭದಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಏನಾದರೂ ರುಚಿಕರವಾದ ಒಂದು ತಿಂಡಿ ಮಾಡಿ ಕೊಟ್ಟರೆ ಮನೆಮಂದಿಗೆಲ್ಲ ಖುಷಿಯಾಗುತ್ತೆ. ಇಂತ ಸಂದರ್ಭದಲ್ಲಿ ಓಟ್ಸ್ ರವೆ ಹಾಕಿ ಭಿನ್ನ ಭಿನ್ನ ತರಕಾರಿ ಹಾಕಿ ರುಚಿಕರವಾದ ಇಡ್ಲಿ ಮಾಡ್ಕೋಬಹುದು. ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ಈ ರೆಸಿಪಿನ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನಮಸ್ಕಾರ, ನಾನು ಪ್ರೀತಿ ಸುಪ್ರೀತ. ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಮೊದಲು ನಾನು ಒಂದು ಕಪ್ಪು ಓಟ್ಸ್ ಹುರ್ಕೊಳ್ಳಿಕ್ಕೆ ಬಾಣಲೆಗೆ ಹಾಕ್ತಾ ಇದ್ದೀನಿ. ಇದನ್ನ ಮಧ್ಯಮ ಉರಿಯಲ್ಲಿಟ್ಟು ಇದು ಸ್ವಲ್ಪ ಗರಿಗರಿ ಆಗೋ ತನಕ ಇದನ್ನ ಹುರ್ಕೊಳ್ಬೇಕು. ಇದು ಕೈಯಿಂದ ನಾವು ಮುಟ್ಟಿ ನೋಡುವಾಗ ಪುಡಿ ಆಗುವ ಹದಕ್ಕೆ ಬರಬೇಕು. ಅಷ್ಟು ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು. ನೋಡಿ, ಇವಾಗ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗೆ ಆಗಲಿಕ್ಕೆ ಬಿಟ್ಟು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಓಟ್ಸ್ ಬೆನಿಫಿಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ನಾವು ಬ್ರೇಕ್ಫಾಸ್ಟ್ ಈ ರೀತಿ ತಿಂಡಿ ಮಾಡೋದಕ್ಕೂ ಉಪಯೋಗಿಸ್ಬೋದು. ಈಗ ಇದನ್ನ ನುಣ್ಣಗೆ ಪುಡಿ ಮಾಡಿಕೊಂಡು ಬೇರೆ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನಂತರ ಈಗ ಒಂದು ಬಾಣಲೆ ಬಿಸಿಯಾಗಲಿಕ್ಕಿಟ್ಟು ಇದಕ್ಕೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಹಾಗೆಯೇ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಇದನ್ನ ಸ್ವಲ್ಪ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇದನ್ನ ಹುರ್ಕೊಳ್ಳಿ. ನಂತರ ಇದಕ್ಕೆ ಕಾಲು ಕಪ್ಪು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಒಣ ಬಟಾಣಿ ಆದರೆ ನೆನೆಸಿಟ್ಕೊಂಡು ಹಾಕಿ ಅಥವಾ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಕೂಡ ಹಾಕ್ಬೋದು. ಇದನ್ನ ಸ್ವಲ್ಪ ಹುರ್ಕೊಂಡು ನಂತರ ಕಾಲು ಕಪ್ ಸಬ್ಬಸಿಗೆ ಸೊಪ್ಪು, ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಕೂಡ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ಸೊಪ್ಪಿನ ಪ್ರಮಾಣ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಇಷ್ಟ ಇಲ್ಲದ ಯಾವುದೇ ಸೊಪ್ಪು ತರಕಾರಿನ ಸ್ಕಿಪ್ ಕೂಡ ಮಾಡ್ಕೋಬೋದು. ನಂತರ ಈಗ ಕಾಲು ಕಪ್ ಕ್ಯಾರೆಟನ್ನು ತುರ್ಕೊಂಡು ಹಾಕಿದ್ದೀನಿ. ಈಗ ಕ್ಯಾರೆಟನ್ನು ಕೂಡ ಸ್ವಲ್ಪ ಹುರ್ಕೊಂಡಾದ ಮೇಲೆ ಒಂದು ಕಪ್ ಉಪ್ಪಿಟ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಕೂಡ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಹುರ್ಕೊಳ್ಳಿ. ಇವಾಗ ಹುರ್ಕೊಂಡಾಗಿದೆ ನೋಡಿ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗೆ ಆದಮೇಲೆ ಇದನ್ನ ಈಗಾಗಲೇ ಮಾಡಿಟ್ಟ ಓಟ್ಸ್ ಪುಡಿ ಜೊತೆ ಮಿಶ್ರ ಮಾಡ್ಕೊಳ್ಬೇಕು. ಅದೇ ಬೌಲ್ಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಸಲ ಹಾಗೇ ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು. ನಂತರ ಈಗ 1.5 ಕಪ್ ಫ್ರೆಶ್ ಮೊಸರು ಹಾಕ್ಕೊಳ್ಬೇಕು. ಮೊಸರು, ಹುಳಿ ಮೊಸರೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಂತರ ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು. ನೀವೇನಾದರೂ ಗಟ್ಟಿ ಮೊಸರು ಯೂಸ್ ಮಾಡಿದರೆ ಸ್ವಲ್ಪ ಬೇಕಿದ್ರೆ ನೀರು ಸೇರಿಸ್ಕೊಳ್ಬೋದು. ಇವಾಗ ಇದನ್ನ ನಾನು ಚೆನ್ನಾಗಿ ಮಿಶ್ರ ಮಾಡ್ಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಹಾಗೆ ಸೆಟ್ ಆಗಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಈ ಹಿಟ್ಟು ಗಟ್ಟಿಯಾಗಿರುತ್ತೆ. ಯಾಕೆಂದರೆ ಓಟ್ಸ್ ರವೆ ಎರಡೂ ಕೂಡ ಇದರಲ್ಲಿರುವ ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಇದು ಈಗ ಗಟ್ಟಿಯಾಗಿರುತ್ತೆ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಗಟ್ಟಿಯಾಗಿದೆ. ನಾವು ಖಾಲಿ ಮೊಸರು ಮಾತ್ರ ಹಾಕ್ಕೊಂಡು ಮಿಶ್ರ ಮಾಡ್ಕೊಂಡಿರೋದಲ್ವ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಜಾಸ್ತಿ ಇದೆ ಅಂದರೆ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೋಬೋದು. ಮಿನಿಮಮ್ 15 ಮಿನಿಟ್ಸ್ ಸಾಕಾಗತ್ತೆ. ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪ ಬೇಕಿದ್ರೆ ತುಪ್ಪನೂ ಸವರ್ಕೊಳ್ಬೋದು. ಈ ರೀತಿ ಎಣ್ಣೆ ಸವರ್ಕೊಂಡು ಈಗಾಗಲೇ ಮಾಡಿದ ಹಿಟ್ಟನ್ನು ಈ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ತೀನಿ. ಹಿಟ್ಟಿನ ಆ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನಿಮಗೆ ನೀವು ನೋಡ್ತಾ ಇರ್ಬೋದು. ಇವಾಗ ಇಷ್ಟು ಗಟ್ಟಿ ಇದ್ದರೆ ಸಾಕಾಗತ್ತೆ. ಇವಾಗ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಬಿಸಿಯಾಗಿದೆ. ನಾವು ಈಗ ಇಡ್ಲಿ ಪ್ಲೇಟನ್ನು ಈ ಒಂದು ನೀರಲ್ಲಿ, ಅಂದರೆ ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು 15 ನಿಮಿಷ ಇದನ್ನು ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆದ ಓಟ್ಸ್ ರವೆ ಇಡ್ಲಿ ರೆಡಿಯಾಗತ್ತೆ. ಇನ್ನು ಇದಕ್ಕೆ ನಿಮಗೆ ಯಾವುದಾದ್ರೂ ಬೇರೆ ತರಕಾರಿ ಇಷ್ಟ ಇದೆ ಅಂದರೆ ಹಾಕ್ಕೊಳ್ಬೋದು. ಇಷ್ಟ ಇಲ್ಲದ ಯಾವುದಾದ್ರೂ ತರಕಾರಿ ಸೊಪ್ಪನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದು ಏನಿದ್ರೂ ಇದರ ರುಚಿ ಹೆಚ್ಚಿಸೋದಕ್ಕೋಸ್ಕರ ನಾವು ಹಾಕ್ಕೊಳ್ತಾ ಇರೋದು. ಇವಾಗ 15 ನಿಮಿಷ ಆಗಿದೆ. ಇಲ್ಲಿ ಓಟ್ಸ್ ರವೆ ಇಡ್ಲಿ ಕೂಡ ರೆಡಿಯಾಗಿದೆ. ಇದನ್ನ ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಬಟಾಣಿ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕ್ಕೊಂಡಿರ್ತೀವಲ್ವ. ನಾನು ಇದರ ಜೊತೆ ಒಂದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿಕೊಂಡಿದ್ದೆ. ಇವಾಗ ಇದು ತಣ್ಣಗೆ ಆಗಿದೆ. ತಣ್ಣಗೆ ಆದಮೇಲೆ ಇದನ್ನ ನಾನು ಈ ಒಂದು ಪ್ಲೇಟಿಂದ ತೆಗೊಳ್ತಾ ಇದ್ದೀನಿ ಇಡ್ಲಿಯನ್ನು. ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಕೂಡ ಬರ್ತಾ ಇದೆ.
ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲದೆ ನೈಟಿಗೆ ಅನ್ನದ ಬದಲು ತಿಂಡಿ ಮಾಡ್ಕೊಳ್ಳೋದಿದ್ರೆ ನೈಟಿಗೆ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಇರುತ್ತೆ. ಹಾಗೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಇಂಥ ಒಂದು ಬ್ರೇಕ್ಫಾಸ್ಟ್ ಎಲ್ಲ ನೀವು ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿಯೂ ಇರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಲೂ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೇನು ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ ಮತ್ತೆ ಒಂದು ಒಳ್ಳೆಯ ಹೊಸ ರೆಸಿಪಿ ಜೊತೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದ ಎಲ್ರಿಗೂ ಧನ್ಯವಾದಗಳು.